ಹೇಳಿ ನಮಸ್ಕಾರ ಸರ್ ಓ ಬಾ ಕರಿಯಾ ಬಾ ಸರ್ ನನಗೂ ಇಂದ್ರಿಗೂ ಬರುವಾರ ಮದುವೆ ಸರ್ ತಾವು ಖಂಡಿತ ಬರಬೇಕು ಸರ್ ಇಂದ್ರಿ ಚೆನ್ನಾಗಿ ಓದ್ತಾ ಇದ್ಲಲ್ಲ ಈಗಲೇ ಏನು ಅವಸರ ಆಗಿತ್ತು ಮದುವೆಗೆ ಮುಂದೆ ಇನ್ನೂ ಓದಿಸ್ಬೋದಾಗಿತ್ತಲ್ಲ ಹಂಗಲ್ಲ ಸರ್ ಅವಳ ಜಾತಕದ ಪ್ರಕಾರ ಅವಳಿಗೆ ಈ ವರ್ಷ ಮದುವೆ ಆದ್ರೆ ಆದಂಗೆ ಇಲ್ಲ ಅಂದ್ರೆ ಮದುವೆನೇ ಆಗಲ್ಲ ಅಂತ ಹೇಳಿದ್ರು ಸರ್ ಅದಕ್ಕೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ತಾವ್ರೆ ನೀವು ಖಂಡಿತ ಬರಲೇಬೇಕು ಸರ್ ಆಯ್ತಪ್ಪ ಕಾಗುಡು ಸುದೀರ್ಘಕಿ ಕಾಕುಂಬು ಏನಪ್ಪ ಹೊಸ ಮದುವೆ ಗಂಡು ಹ್ಮ್ ಅವತ್ತು ಇಂದ್ರಿನ ಯಾರಾದ್ರೂ ನೋಡೋದಾಗ್ಲಿ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡೋದಾಗ್ಲಿ ನನ್ನ ಕಣ್ಣಿಗೆ ಬಿದ್ರೆ ಭುಜದ ಮೇಲೆ ತಲೆನೇ ಇರಲ್ಲ ಅಂತಿದ್ದೆ ಬೆಡ್ ಹತ್ರ ನೋಡೋಗು ಆ ಗೋಪಿ ಅವಳ ಕೈಗಳನ್ನ ತೊಟ್ಲು ಮಾಡ್ಕೊಂಡು ಉಯ್ಯಾಲೆ ಆಡ್ತಿರ್ತಾನೆ ಏನ್ ಹೇಳ್ತಿದ್ಯಾ ಕಟ್ಕೊಳಕ್ ಒಬ್ಬನ ಜೊತೆ ಇಟ್ಕೊಳಕ್ ಒಬ್ಬನ ಜೊತೆ ಅವಳನ್ನೇ ಅಂದೆ ನೀನ್ ಊರಿಗೆಲ್ಲ ಲಗ್ನ ಪತ್ರಿಕೆ ಹಂತಾ ಇರು ಇಂದ್ರಿ ನನ್ನೇ ಮದ್ವೆ ಆಗ್ತಾಳೆ ಅಂತ ಅವಳು ಅದೇ ಲಗ್ನ ಪತ್ರಿಕೆನ ಬೆಂಕಿಗೆ ಹಾಕಿ ಅದನ್ನೇ ಅಗ್ನಿಕುಂಡ ಮಾಡ್ಕೊಂಡು ಇನ್ನೊಬ್ಬನ ಜೊತೆ ಹಸೆಮಣೆ ಎರಕ್ ಹೋಯ್ತಾವಳೆ ನಿನ್ ಗಂಡಸನ ಶಕ್ತಿ ಏನಿದ್ರು ಅವಳ್ತಾವ್ ತೋರಿಸು ನೋಡುಮ ಹಾರದಿರೋ ದೀಪದ ತರ ಪ್ರೀತಿ ಎಣ್ಣೆ ಹಾಕಿ ಬೆಳಗ್ತಾ ಇದ್ದೆ ಈಗ ನಾನು ಅದೇ ದೀಪನ ಬೆಂಕಿ ಮಾಡ್ಕೊಂಡು ಆ ಆಸೆನ ಸುಟ್ಕೋತಾ ಇದ್ದೀನಿ ನನ್ಗಾಗೆ ನೀನು ಅಂತ ಎಲ್ಲ ಹೇಳಿರ್ಬೋದು ನೀನ್ ಕೂಡ ಹಾಗೆ ಅನ್ಕೊಂಡಿರ್ಬೋದು ಆದ್ರೆ ನನ್ನ ಆಸೆ ಏನು ನನ್ ಮನ್ಸಾಗ ಏನೈತೆ ಅಂತ ಯಾರಾದ್ರೂ ಕೇಳಿದ್ರ ನೀನ್ ಹೇಳಿದಕ್ಕೆಲ್ಲ ತಲೆ ಆಡ್ಸಿ ನಿನ್ಗೆ ಇಷ್ಟನಾ ಅಂತ ನಿನ್ ಕೇಳ್ದೇನೆ ಕಾಲೇಜಿಗೆ ಸೇರಿಸಿದ್ರ ಮಾಮ ಗೋಪಿಗ್ ನನ್ ಬಿಟ್ರೆ ಅವನ್ಗೆ ಅಂತ ಯಾರು ಇಲ್ಲ ಅವನ್ ತುಂಬಾ ಒಳ್ಳೆಯವನು ಮಾಮ ಅವನಿಗೆ ನನ್ ಬಿಟ್ರೆ ಈ ಜಗತ್ತಲ್ಲಿ ಬೇರೆ ಏನು ಗೊತ್ತಿಲ್ಲ ಯಾವ ಜನ್ಮದಾಗ ನಾವಿಬ್ರು ಸೇರಕ್ ಆಗ್ತಿತ್ತೋ ಇಲ್ವೋ ಈ ಜನ್ಮದಲ್ಲಾದ್ರೂ ನಾ ಸೇರ್ಲೇಬೇಕು ಮಾಮ ಮದುವೆ ಡೇಟ್ ಫಿಕ್ಸ್ ಆಯ್ತು ಊರವ್ರಿಗೆಲ್ಲ ಲಗ್ನ ಪತ್ರಿಕೆನೂ ಹಂಚಾಯ್ತು ಈ ಟೈಮಲ್ಲಿ ಹೇಳ್ತಿದ್ಯಲ್ಲ ನಿನ್ನೆ ನಂಬಿದೀನ್ ಮಾಮ ಊರ್ ಜನ ಎಲ್ಲ ಸೇರಿ ತೇರ್ ಹೇಳಿದ್ರು ದೇವ್ರೋಗ್ ಸೇರೋದು ದೇವಸ್ಥಾನಕ್ ತಾನೆ ನನ್ ದೇವಸ್ಥಾನ ಗೋಪಿನೇ ಬುದ್ಧಿ ಇಲ್ಲದೆ ಇರೋಳ ತರ ಮಾತಾಡ್ತಿದ್ಯಲ್ಲ ನಿಮ್ಮ ಅಪ್ಪಂಗೂ ನಿಮ್ಮ ಅಜ್ಜಿಗೂ ಗೊತ್ತಾದ್ರೆ ಆ ದೇವಸ್ಥಾನಕ್ಕೆ ಬೆಂಕಿ ಹಾಕ್ಬಿಡ್ತಾರೆ ಆ ಬೆಂಕಿಲಿ ದೇವ್ರ ಬೆಂದೋಗುತ್ತೆ ಮಾಮ ಸೀರೆ ಹೆಂಗೆ ಐತೆ ಅಂತ ತೋರಿಸ್ಕೊಂಡು ಕೇಳ್ಕೊಂಡ್ ಬಾ ಅಂತ ನಮ್ಮ ಅಮ್ಮ ಹೇಳ್ ಕಳ್ಸವಳೆ ಮಾಮ ಇಲ್ ಬಂದಿರೋ ಎಲ್ರಿಗೂ ಮದ್ವೆ ಊಟ ಹಾಕ್ ಕಳ್ಸು ಹೊಟ್ಟೆ ಹಸ್ಕೊಂಡಿರ್ತಾರೆ ಅದಕ್ಕೆ ಎಂತ ನೀನ್ ಮದ್ವೆ ಪಂಚ ಉಟ್ಕೊಂಬೇಡ ಈ ಮದ್ವೆ ನಡೆಯೋದಿಲ್ಲ ಇಂದ್ರಿ ಮದ್ವೆ ನಿಲ್ಲಿಸ್ತಾಳೆ ಅಂತ ಗೊತ್ತು ಆದ್ರೆ ಹೇಗೆ ಅಂತ ಗೊತ್ತಾಗ್ಲಿಲ್ಲ ಆದ್ರೆ ಅವಳು ಹೇಳ್ದಂಗೆ ನಡ್ಕೊಂಡ್ಲು ಅಲ್ಲಿ ಮದ್ವೆ ಕೆಲಸ ಅಷ್ಟೊಂದು ಇಟ್ಕೊಂಡು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾವ್ರೆ ಇಲ್ಲಿ ಯಾರು ಬರಕ್ ಹೇಳಿದ್ರು ಯೋ ರಾಮ ರಾಮ ರೀ ಏನ್ರಿ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀರಾ ಅಲ್ಲಿ ಮದ್ವೆ ಹೆಣ್ ಕಾಣ್ತಿಲ್ಲ ಅಂತ ನೆಂಟ್ರು ಇಷ್ಟ್ರು ಬಂದವರು ಹೋದವರು ಎಲ್ಲ ಏನೇನೋ ಮಾತಾಡ್ಕೊತಾವ್ರೆ ಏನಾಯ್ತು ಅಂತ ಹೇಳ್ಬಾರ್ದಾ ನಿನ್ನ ಮಗಳ ಮದ್ವೆ ನಡೆಯಲ್ಲ ನನ್ ಮಗಳು ಅಂತ ಬ್ಯಾರೆ ಮಾಡಿ ಹೇಳ್ತಿದ್ದೀರಾ ಇಂದ್ರಮ್ಮ ಎಲ್ಲಿ
ಮಾಡ್ದಮ್ಮಿ? ಯಾವ ಪೊಲೀಸ್ ಅಪ್ಪ, ಅದೇನಾಯ್ತು ಅಂತ ವರ್ಷ ನೀನೇ ಹೇಳು. ನಮ್ ಹುಡುಗಿ ಏನ್ ತಪ್ಪು ಮಾಡವಳೆ? ತಪ್ಪು ಮಾಡಿರೋರು ನೀವು. ಇಷ್ಟ ಇಲ್ಲರೋ ಮದುವೆನ ಬಲವಂತವಾಗಿ ಮಾಡ್ತಾವ್ರೆ ಅಂತ ಕಂಪ್ಲೇಂಟ್ ಕೊಟ್ಟವಳೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೇನಾಗದ ಮೀ ಪಾಪಿ ಮೂದೇವಿ, ನಿನ್ಗೆ ಕೊಟ್ಟೋಗ ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚಿವ್ನಿ, ಮದುವೆ ಮನೆಗೆ ಜನ ಎಲ್ಲ ಬಂದ್ ಕುಂತವ್ರೆ, ನಿನ್ಗೆ ಯಾಕೆ ಏನಾಗದ ಮೀ? ಏನ್ ಕೆಲಸ ಮಾಡ್ತಿದ್ಯಮ್ಮಿ ನೀನು? ನನ್ನ ಕೇಳಿ ಲಗ್ನ ಫಿಕ್ಸ್ ಮಾಡಿದ್ರ? ನನ್ನ ಇಷ್ಟ ಯಾರಾದ್ರೂ ಕೇಳಿದ್ರ? ಏನಮ್ಮಿ, ನಿನ್ನ ಕೇಳ ಎತ್ತಿದ್ರ? ನಿನ್ನ ಕೇಳ ಬೆಳೆಸಿದ್ವಾ? ಎತ್ತಿದ್ಕು ಬೆಳೆಸಿದ್ಕಂತೂ ಕೇಳಲಿಲ್ಲ. ಮದ್ವೆ ಮಾಡ್ಬೇಕಾದ್ರೂ ಕೇಳ್ಬೇಕನ್ನೋ ಬುದ್ಧಿ ಇಲ್ಲ? ಆಹಾ, ಈಟ್ ಮಾತ್ರ ಓದಿ ಲಾಯರ್ ಪಾಯಿಂಟ್ ಆಗ್ತಾವಳೆ. ಉತ್ತರ ಕೊಡ್ರೆ ಮುದೇವಿಗಳ, ಉತ್ತರ ಕೊಡ್ರೆ. ಅಯ್ಯೋ ಪಾಪಿ, ಮದ್ವೆ ಬೇಡ ಅಂದಿದ್ರೆ ಸಾಯ್ಬೇಕಿತ್ತು ಕಡೆ, ನಮ್ಮನ್ನ ಯಾಕೆ ಸಾಯಿಸಿದ್ಯಾ? ಆಹಾ, ಇಷ್ಟಕ್ಕೆ ಮಹಾಭಾರತ ಮುಗ್ದಿಲ್ಲ, ಇಲ್ ನೋಡಿ ರಾಮಾಯಣನು ಐತೆ. ಏನ್ ಪೊಲೀಸ್ ಅಪ್ಪ ಅದು? ಈ ವಿಷಯ ಊರವ್ರ ಗೊತ್ತಾಗದೆ ಇರ್ಲಿ ಅಂತ ಇಲ್ಲಿ ಕರ್ಸಿದ್ದು. ಅಯ್ಯೋ ಮನೆ ಮುರ್ಕಿ ಮನೆ ಹಾಳಿ, ಎಳೆ ಮಗು ಏನು ತಿಳಿದಿದ್ದಳು ಅಂತ ಸಾಕದ್ನಲ್ಲ ನಾನು, ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಒಡಿಬೇಡ ಕೌ, ನನ್ಗೆ ಒಡಿತಾವ್ರೆ, ಬಾಲ್ಯ ವಿವಾಹ ಮಾಡ್ತಾವ್ರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟಳು. ಕೊಡ್ತಾಳೆ ಕೊಡ್ತಾಳೆ, ಏನ್ ಮಾಡಳು? ಹತ್ತಾಗ ಕಣ್ಣೀರ್ ಓಡಿಸಿದೀವಿ, ಹಣ ಹಿಡಿದಿದ್ದಾನೆ ಬೇಕು ಅಂತ ಕೇಳಿದಾಗ ಕಣ್ಣು ಮುಚ್ಕೊಂಡು ಕೊಡ್ತಿದೀವಿ, ಅದಕ್ಕೆ ಹಂಗ ಆಡ್ತಾವ್ಳೆ. ಬಿಟ್ರೆ ಕಂಪ್ಲೇಂಟ್ ಕೊಡ್ತಾಳೆ. ಚಿಕ್ಕಮ್ಮ, ನಮ್ಮ ಮನೆಗ್ ಬಂದು ನನ್ ಮೇಲೆ ಅಧಿಕಾರ ಮಾಡ್ಬೇಡ. ಬಂದ್ಯಾ ಉಂಡ್ಯಾ ಹೋದ್ಯ ಅಷ್ಟಲ್ಲಿರು. ಗೋಪಿನ್ ಇಲ್ಲ ಅನ್ಸೋದಿಕ್ಕೆ ಅವನೇ ಸಾಕಿರೋ ಕೋಳಿ ಅಲ್ಲ ಕತ್ ಕತ್ತರ್ಸಕ್ಕೆ. ಅವನ್ಗೆ ಯಾರು ಇಲ್ದಿರ್ಬೋದು, ಆದ್ರೆ ಅವನ್ಗೆ ನಾನ್ ಇದೀನಿ. ಅವನ್ ಮೇಲೆ ಕೈ ಮಾಡಿದ್ರೆ ನನ್ನ ಹೆಣ ಕೂಡ ನಿಮಗ್ ಸಿಕ್ಕಿಲ್ಲ. ನಾನ್ ಸತ್ರು ಬದುಕಿದ್ರು ಅದ್ ನನ್ ಗೋಪಿ ಜೊತೆನೆ.